ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರ ಹೇಳುತ್ತಾ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಅತ್ಯುತ್ತಮವಾದ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೂ ಸಾಯಿಬಾಬಾ ಗುರುಗಳ ಪರಮ ಆರಾಧಕರಾದ ಇವರು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಇದ್ದರೂ ಶಾಸ್ತ್ರೋಕ್ತವಾಗಿ ಅತಿ ಶೀಘ್ರದಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ ಎಂತಹ ಕಠಿಣ ಸಮಸ್ಯೆಗಳು ಇದ್ದರೂ ಒಮ್ಮೆ ಇವರನ್ನು ಸಂಪರ್ಕಿಸಿ ಅಥವಾ ಫೋನಿನ ಮುಖಾಂತರನೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಗುರುಗಳನ್ನು ಒಮ್ಮೆ ಸಂಪರ್ಕಿಸಿ ನೀವು ಬಯಸುವಂತ ಜೀವನ ನಿಮ್ಮದಾಗಲಿ ಸ್ನೇಹಿತರೆ ರಾಯರ ಅನುಷ್ಠಾನ ರಥದೊಂದಿಗೆ ನಿಮ್ಮ ಮುಂದೆ ಬಂದಿರುವಂಥದ್ದು ಅದ್ಭುತವಾದ ಅನುಷ್ಠಾನ ಅತಿ ಶೀಘ್ರ ಫಲ ಕೊಡುವಂಥ ಅನುಷ್ಠಾನ ಅಂತ ಹೇಳ್ಬೋದು ಅನುಷ್ಠಾನದ ಒಂದು ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚಿತವಾಗಿ ಯಾರೋ ಹೊಸದಾಗಿ ನನ್ನ ಚಾನೆಲ್ಗೆ ಬಂದು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ತಂದಿರುವಂಥ ಅನುಷ್ಠಾನ ಅಂತ ಹೇಳಿದ್ರೆ 21 ದಿನದ ವ್ರತದ ಬಗ್ಗೆ ನಿಮ್ಮ ಮುಂದೆ ಹೇಳ್ತೀನಿ ಶ್ರಾವಣ ಮಾಸದಲ್ಲಿ ಬರುವ ನಮ್ಮ ರಾಯರ ಮಧ್ಯಾರಾಧನೆಯ ದಿನ ವ್ರತ ಸಮಾಪ್ತಿಯಾಗುವಂತಹ ಒಂದು ಅನುಷ್ಠಾನ ಇದಾಗಿರುತ್ತೆ 21 ದಿನ ವ್ರತದ ಒಂದು ಶುರು ನಮಗೆ ಮಧ್ಯಾರಾಧನೆಯಲ್ಲಿ ಸಮಾಪ್ತಿಯಾಗುವಂತೆ ನಾವು ಶುರು ಮಾಡಬೇಕಾಗುತ್ತೆ ಮೊದಲು ನಾನು ನಿಮಗೆ ವ್ರತದ ನಿಯಮನ ಹೇಳ್ತಾ ಹೋಗ್ತೀನಿ ನಿಯಮ 1 ಸ್ನೇಹಿತರೆ ನಿಮ್ಮ ಹತ್ತಿರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ನೀವು ಭೇಟಿ ಕೊಟ್ಟು ಸಂಕಲ್ಪ ಕಾಯಿ ಅಥವಾ ವ್ರತ ಮಾಡಬೇಕು ಅಂತ ಹೇಳಿ ಕಾಯಿ ಏನು ಪೂಜೆ ಮಾಡಿಸ್ಕೊಂಡು ನೀವು ಮನೆಗೆ ತರಬೇಕಾಗುತ್ತೆ ಇನ್ನು ನಿಯಮ 2ನೇದು ನಾನು ನಿಮ್ಮತ್ರ ಹೇಳ್ತೀನಿ ಅಂದ್ರೆ ಮನೆಯಲ್ಲಿ ದೇವರ ಕೋಣೆಯನ್ನು ನೀವು ಸಂಕಲ್ಪ ಕಾಯಿ ತರುವ ಮೊದಲೇ ಸ್ವಚ್ಛಗೊಳಿಸಿರಬೇಕು ಇನ್ನು ಸ್ನೇಹಿತರೆ ನಿಯಮ 3 21 ದಿನಗಳವರೆಗೂ ಕೂಡ ಚಪ್ಪಲಿ ಧರಿಸುವ ಆಗಿಲ್ಲ ವ್ರತ ಮಾಡುವವರು ಚಪ್ಪಲಿ ಧರಿಸುವಂತಿಲ್ಲ ಕೆಲಸಕ್ಕೆ ಹೋಗುವವರು ಕೆಲಸ ಇರುವವರು ಧರಿಸಬಹುದು ಇನ್ನು ನಿಯಮ 4 ಸ್ನೇಹಿತರೆ ಹೊರಗಿನ ತಿಂಡಿ ತಿನ್ನುವ ಆಗಿಲ್ಲ ಕರಿದ ಪದಾರ್ಥಗಳು ತಿನ್ನುವಂತಿಲ್ಲ ಹಾಗೆ ಮಾಂಸಹಾರ ಮದ್ಯಪಾನ ನೀವು ತ್ಯಜಿಸಬೇಕಾಗುತ್ತೆ ಇನ್ನು 21 ದಿನ ಬೆಳ್ಳುಳ್ಳಿ ಈರುಳ್ಳಿನೂ ಕೂಡ ಉಪಯೋಗಿಸುವಂತಿಲ್ಲ ಇನ್ನು ನಿಯಮ 5 ರಾಯರಿಗೆ ಪ್ರದಕ್ಷಿಣೆ ಹಾಕುವಷ್ಟು ಮಣೆ ಹಾಕಿ ಇಟ್ಟಿರಬೇಕು ಪ್ರದಕ್ಷಿಣೆ ಹಾಕುವಷ್ಟು ಜಾಗವಿಲ್ಲದೆ ಇದ್ದರೆ ನಿಂತಲ್ಲೇ ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಇನ್ನು ನಿಯಮ 6 ಮನೆಯಲ್ಲಿ ಅಡುಗೆ ಪ್ರಸಾದವನ್ನು ರಾಯರಿಗೆ ಮೊದಲು ನಂತರ ವ್ರತ ಮಾಡುವವರು ನಂತರ ಮನೆಯವರೆಲ್ಲರೂ ಕೂಡ ಸೇವಿಸಬೇಕು ಇನ್ನು ನಿಯಮ 7 21 ದಿನಗಳವರೆಗೂ ಕೂಡ ಚಾಪೆ ಹಾಕಿಕೊಂಡು ನೆಲದ ಮೇಲೆ ಮಲಗಬೇಕು ಮಂಚದ ಮೇಲೆ ಮಲಗುವಂತಿಲ್ಲ ಇನ್ನು ನಿಯಮ 8 ಮುಂಜಾನೆ ಹಾಗೂ ಸಾಯಂಕಾಲ 2 ಸಮಯ ಸ್ನಾನ ಮಾಡಬೇಕು ಪೂಜೆಯನ್ನು ಕೂಡ 2 ಸಮಯ ಮಾಡಬೇಕಾಗುತ್ತೆ ಇನ್ನು ಸ್ನೇಹಿತರೆ ವಿಶೇಷವಾದ ಸೂಚನೆ ಅಂತ ಹೇಳಿದ್ರೆ ಮೊಬೈಲ್ ಹಾಗೂ ಟಿವಿಯನ್ನು ನೀವು ಆದಷ್ಟು ಬಳಸಬೇಡಿ ಇನ್ನು ಮೂವಿ ನೋಡ್ತೀನಿ ಅಂತ ಹೇಳಿದ್ರೆ ದೇವರ ಮೂವಿ ದೇವರ ಹಾಡು ಕೇಳಬಹುದು ಹೊರಗಡೆ ಜಾಸ್ತಿ ತಿರುಗೋ ಆಗಿಲ್ಲ ಏನಾದರೂ ಅವಶ್ಯಕತೆ ಇದ್ದರೆ ಹೋಗಿ ಬರುವಂಥದ್ದು ಇನ್ನು ಸ್ನೇಹಿತರೆ ನಿಯಮ 10 21 ದಿನ ವ್ರತಸ್ಥರು ಪರ ಊರಿಗೆ ಹೋಗುವುದಾದರೆ ಅದೇ ದಿನ ವಾಪಸ್ ಬರುವಂತಿರಬೇಕು ಇನ್ನು ನಿಯಮ 11 21 ದಿನಗಳ ಕಾಲ ನಿಮ್ಮ ಶಕ್ತಿಯನುಸಾರವಾಗಿ ನಿಮ್ಮ ಇಚ್ಛಾಪೂರ್ವಕ ಭಕ್ತಿಗಾಗಿ ತುಪ್ಪದ ದೀಪವನ್ನು 21 ದಿನದವರೆಗೂ ಹಚ್ಚಬೇಕು ಇನ್ನು ಸ್ನೇಹಿತರೆ ಇಲ್ಲಿ ವಿಶೇಷ ಸೂಚನೆ ಒಂದು ನಿಮ್ಮ ಹತ್ರ ಹೇಳ್ತೀನಿ ತುಪ್ಪದ ದೀಪ ಹಚ್ಚಬೇಕಾದ್ರೆ ತುಪ್ಪನ ನೀವು ದೀಪಕ್ಕೆ ಹಾಕಿದ್ಮೇಲೆ ಎಣ್ಣೆ ಬೇರೆ ಎಣ್ಣೆಗಳನ್ನ ಮುಟ್ಟಿ ದೀಪನ ಮುಟ್ಟೋದಾಗಲಿ ತುಪ್ಪನ ಮುಟ್ಟೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು ಈ ಥರ ಮಾಡೋದ್ರಿಂದ ನಮಗೆ ದಾರಿದ್ರ್ಯವಾಗುತ್ತೆ ನಮ್ಮ ಮನೆಗಳಲ್ಲಿ ಇನ್ನು ನಿಯಮ 12 21ನೇ ದಿನ ವ್ರತ ಸಮಾಪ್ತಿಯ ದಿನ ಆ ದಿನ 5 ಜನ ಸುಮಂಗಲಿಯರಿಗೆ ನಾವು ಊಟ ಹಾಕಿ ನಂತರ ನಾವು ಅವ್ರಿಗೆ ಏನು ಅರಿಶಿನ ಕುಂಕುಮ ತಾಂಬೂಲ ಕೊಡುವಂಥದ್ದನ್ನು ಮಾಡಬೇಕಾಗುತ್ತೆ ಇನ್ನು ನಿಯಮ 13 21ನೆಯ ವ್ರತ ಮಾಡಿದ
ಫಲ ಕಾಯಿಯನ್ನು ಮನೆಯ ಸದಸ್ಯರೆಲ್ಲರೂ ಕೂಡ ಸಿಹಿ ಅಡಿಗೆ ಮಾಡಿ ಸೇವಿಸಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸ್ವಾಮಿಯವರ ಒಂದು ಪೂಜಾ ವಿಧಾನನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳ್ತೀನಿ. ಶ್ರೀ ಗುರು ರಾಯರ ಫೋಟೋನ ನಾವು ಅವರ ಪಾದುಕೆಗಳು ಫೋಟೋ ಇಲ್ಲ ವಿಗ್ರಹನಾದರೂ ನಾವು ಇಟ್ಟು ಮನೆ ಮೇಲೆ ಇಟ್ಟಿರ್ತೀವಿ. ಸ್ನಾನ ಆದಮೇಲೆ ನಾವು ದೀಪನ ಹಚ್ಚುವಂಥದ್ದು, ಅಲಂಕಾರ ಮಾಡುವಂಥದ್ದು ಇದನ್ನು ಮಾಡಬೇಕು. ಮಂತ್ರಾಕ್ಷತೆ ಹೂವುಗಳಿಂದ ನಾವು ಪೂಜಿಸಬೇಕು. ಮುಖ್ಯವಾಗಿ ಗಂಧನ ಸಮರ್ಪಣೆ ಮಾಡಬೇಕು. ಹಾಗೆ ಹೂವು ಏರಿಸುವಂಥದ್ದು, ಅಗರಬತ್ತಿ ಹಚ್ಚಿ ಧೂಪ ದೀಪ ನೈವೇದ್ಯನ ನಾವು ಸಮರ್ಪಣೆ ಮಾಡುವಂಥದ್ದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನಾವು ನಮಸ್ಕಾರ ಹಾಕೋದನ್ನು ಕೂಡ ಹೇಳ್ತೀನಿ. ಶ್ರೀ ರಾಘವೇಂದ್ರಾಯ ನಮಃ ಪ್ರದಕ್ಷಿಣೆ ಮಾಡುವಾಗ ನಾವು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು, ಗಂಡಸರು ಸಾಷ್ಟಾಂಗ ನಮಸ್ಕಾರ ಮಾಡಬಹುದು, ಹೆಂಗಸರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವಾಗ ಸ್ನೇಹಿತರೆ ನಾವು ಈ ಏನು ಮೂಲ ಮಂತ್ರ ಇದೆಯಲ್ಲ ರಾಯಕ್ಕೆ ಸಂಬಂಧಪಟ್ಟಂಥದ್ದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವೆಂದೊಂತರವೇ ವೈಷ್ಣವೇಂದವರವೇಂದವೇ ಶ್ರೀ ಗುರು ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅನ್ನುವಂಥ ಅದ್ಭುತ ಮಂತ್ರನ ಹೇಳಿಕೊಂಡು ನಾವು ಪ್ರದಕ್ಷಿಣೆ ಹಾಕುವಂಥದ್ದು, ಕೈಯಲ್ಲಿ ಅಕ್ಷತೆ ತುಳಸಿನ ಇಟ್ಕೊಂಡು ನಾವು ದೇವರ ಪಾದುಕೆ ಅಂದರೆ ರಾಯರ ಫೋಟೋಕ್ಕೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡುವಂಥದ್ದು. ಇನ್ನು ಸ್ನೇಹಿತರೆ, ಅಷ್ಟಾಕ್ಷರ ಮಂತ್ರ ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ನಾವು ರಾಯರಲ್ಲಿ ಜಪಿಸುವಂಥದ್ದು 108 ಬಾರಿ. ಮೂಲ ಮಂತ್ರನ ಹೇಳೋದಕ್ಕೆ ಸ್ನೇಹಿತರೆ, ಯಾವುದೇ ಲಿಂಗ ಜಾತಿ ಮತ ಕುಲ ಭೇದ ಭಾವವಿಲ್ಲದೆ ಯಾರು ಬೇಕಾದರೂ ಕೂಡ ಪಠಿಸಬಹುದು. ಇನ್ನು ನಾನು ಕೇಳಿಕೊಳ್ಳುವಂಥದ್ದು, ನಿಮ್ಮನ್ನು ನಂಬಿರುವ ಭಕ್ತರಿಗೆಲ್ಲ ಸಹನೆ ತಾಳ್ಮೆ ಕಲಿಸಿ ಕ್ರೋಧ ದ್ವೇಷ ಬುದ್ಧಿಯನ್ನು ಬಿಡಿಸಿ ಸದಾಕಾಲವೂ ನಿಮ್ಮ ಧ್ಯಾನದಲ್ಲಿ ಇರಿಸಿ ನಮ್ಮ ಮುಂದಿನ ಜೀವನವನ್ನು ನೀವೇ ನಡೆಸಿಕೊಡಿ ನನ್ನ ಗುರುದೇವ. ಇಂಥ ಅದ್ಭುತವಾದ ಅನುಷ್ಠಾನವನ್ನು ನೀವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆಯ ದಿನದಂದು ರಾಯರ ಸಂಪೂರ್ಣ ಅನುಗ್ರಹ ಎಲ್ಲ ಭಕ್ತರಿಗೂ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ಅಂತರಂಗ ದೈವ ರಾಯರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವ್ರತದ ಬಗ್ಗೆ ಸ್ವಲ್ಪ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಆದಷ್ಟು ಲೈಕ್ಗಳನ್ನ ಮಾಡಿ, ಆದಷ್ಟು ಶೇರ್ ಮಾಡಿ, ರಾಯರ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊಳ್ತಾ ನಾಳಿನ ಮಾಹಿತಿ ಮಹಿಮೆಯೊಂದಿಗೆ ಬರ್ತೀನಿ. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ನಿಮ್ಮ ಪ್ರೀತಿಯ ಸನ್ನಿಧಿಯ ಧನ್ಯವಾದಗಳು.